ಸರ್, ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್, ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಓ ಟಿ ಟಿಗೆ ಬರಲೇಬೇಕು. ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ ಓ ಟಿ ಟಿ ಅವರು ತೊಗೊಂತ ಇಲ್ಲ, ಆ್ಯಂಡ್ ಓ ಟಿ ಟಿ ಅವರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ. ಆ್ಯಂಡ್ ಅಗೇನ್, ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀರ ತಾನೆ, ಅದು ಪ್ರಪಂಚ ಗೊತ್ತಿದೆ. ಈ ಓ ಟಿ ಟಿ ಅಂದಮೇಲೆ ಅದು ಬಂದೇ ಬರುತ್ತೆ, ಅದಿರುತ್ತೆ. ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದನ್ನು ಮಿಸ್ ಮಾಡ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗೇ ಹೋಗ್ತೀವಿ ಥಿಯೇಟ್ರಿಗೆ, ಬಟ್ ನಿಮ್ಮನ್ನ ಥಿಯೇಟರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸರ್, ದೊಡ್ಡದೇ ಆಗಿರಬೇಕಾಗಿಲ್ಲ. ಎಷ್ಟೋ ಹೊಸಬ್ರ ಪಿಕ್ಚರ್ಗೆ ಇರೋ ಕರೋಡ್ ದೊಡ್ಡ ಪಿಕ್ಚರ್ಗೆ ಬಂದಿರಲ್ಲ ಎಷ್ಟೋ ಸಲ. ಸೊ ಐ ಥಿಂಕ್ ಇಟ್ ಈಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್, ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್. ಅವ್ರನ್ನ ಯಾಕೆ ಇಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದಾರೆ. ಸೊ ಇಟ್ ಇಸ್ ಅ ಪೊಪೆಚುಯಲ್ ಕಾಂಪಿಟೇಷನ್. ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ ಇನ್ ದಟ್. ಅದನ್ನು ನಾವು ಎಸ್ಕೇಪ್ ಮಾಡೇ ಇಲ್ಲ ಅದರಲ್ಲಿ. ಆ್ಯಂಡ್ ಜಸ್ಟ್ ಬಿಕಾಸ್ ಯು ಆರ್ ಅ ಬಿಗ್ ಫಿಲ್ಮ್, ದಟ್ ಡಸಂಟ್ ಮೀನ್ ಯು ಆರ್ ಎಸ್ಕ್ಯೂಸ್ಡ್. ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ, ಮೇ ಬಿ ಇನ್ ಅ ಬಿಗ್ ವೇ. ಮನೆಯ ತನಕ ಬಂದ್ಬಿಟ್ಟಿದೆ, ಅದಕ್ಕೆ ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಓಕೆ, ನಂಬರ್ ಒನ್. ಸೊ ಓ ಟಿ ಟಿಯಲ್ಲೇ ಬರೋದ್ರಿಂದ ನಾವು ಥಿಯೇಟ್ರಿಗೆ ಯಾಕೆ ಹೋಗಬೇಕು, ಈ ಮೆಂಟಾಲಿಟಿ ಕೆಲವರು. ನಂಬರ್ ಟು, ಕರೆಕ್ಟ್, ಆ ಖರ್ಚು ಈ ಖರ್ಚು ಯಾಕೆ ನಾವು ಅಲ್ಲಿಗೆ ಹೋಗಬೇಕು, ಓ ಟಿ ಟಿ ಬಂದ ಸಿನಿಮಾ ಹಾಳಾಯಿತು, ವಾಟ್ ಎವರ್. ಥಿಯೇಟರ್ ಕಲೆಕ್ಷನ್ಸ್ ಹೇಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ 50 ದಿನ 60 ದಿನ 70 ದಿನದಲ್ಲಿ ಆಗೋದು, ಒಂದೊಂದು ವಾರ ಒಂದೂವರೆ ವಾರದಲ್ಲಿ ಕಲೆಕ್ಷನ್ಸ್ ಬರ್ತಾ ಇದೆ. ಈಗ ಇನ್ಫ್ಯಾಕ್ಟ್ ಬಿಗರ್, ದಟ್ ಮೀನ್ಸ್ ದಟ್ ಮಾರ್ಕೆಟ್ ಸ್ಪಾಯ್ಲ್ ಆಗಿಲ್ಲ. ಐ ಟೆಲ್ ಯು ವಾಟ್ ಇಸ್ ಸ್ಪಾಯ್ಲ್ಡ್, ಸ್ಪಾಯ್ಲ್ಡ್ ಆರ್ ಅಸ್, ಆಲ್ ಆಫ್ ಅಸ್. ಹೇಗೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೈಪಾಡ್ ಮೇಲೆ ಅದೆಷ್ಟೋ ಲಕ್ಷ ಕೊಟ್ಬಿಟ್ಟು ಮನು ಒಂದು ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ, ಬಟ್ ಪಕ್ಕದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ದಟ್ ಮೀನ್ಸ್ ಟುಡೇ ಒನ್ ಫೋನ್. ಮೇಡಮ್, ಡ್ಯೂ ರಿಯಲೈಸ್ ಆಲ್ ಆಫ್ ಯು ದಟ್ ಇಸ್ ನಾಟ್ ಅ ಫೋನ್. ಇವತ್ತು ಅದು ನಿಮ್ಮ ಆರ್ಗನೈಸರ್, ನಿಮ್ಮ ಮ್ಯಾನೇಜರ್, ನಿಮ್ಮ ಫ್ರೆಂಡು, ನಿಮ್ಮ ಎಂಟರ್ಟೈನ್ಮೆಂಟು, ಓಕೆ, ನಿಮ್ಮ ನ್ಯೂಸು, ಎನಿಥಿಂಗ್ ಯು ವಾಂಟ್ ಈಸ್ ದೇರ್ ಇನ್ ದಟ್ ಸ್ಮಾಲ್ ಪೀಸ್ ವಾಟ್ ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್, ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಮೇಕ್ ಕಾಲ್ಸ್. ಆ್ಯಸ್ ಸಿಂಪಲ್. ಫೋನ್ ಇಸ್ ದ ಲಾಸ್ಟ್ ಥಿಂಗ್ ನೀವು ಆ್ಯಕ್ಚುಲಿ ಯೂಸ್ ಮಾಡ್ತಾ ಇರೋದು. ಇವತ್ತು ಜನರಲ್ ಕಾಲ್ಸ್ ಮಾಡಲ್ಲ, SMS ಮಾಡ್ತಾ ಇಲ್ಲ ನೀವು. ಸೊ ಇಟ್ ಈಸ್ ನಾಟ್ ಅ ಫೋನ್, ಯು ಆರ್ ಯೂಸಿಂಗ್ ಎನ್ ಆ್ಯಪ್. ಇಟ್ ಈಸ್ ಅ ಕಂಪ್ಲೀಟ್, ಒಂದು ಜೇಬಲ್ಲಿ ಇರುವಂಥ ಇಡೀ ಪ್ರಪಂಚ ನಿಮ್ಮ ಜೇಬಲ್ಲಿದೆ. ಸೊ ನಾನು ಆ ಸಿನಿಮಾನ ಅಲ್ಲಿಗೆ ತರ್ತಾ ಇದ್ದೀನಿ, ಮರಿಬೇಡಿ. ಸೊ ಇಲ್ಲಿಗೆ ತರ್ದಾಗ ನಮ್ದೊಂದು ಯಾವುದೋ ಸಿನಿಮಾದೊಂದು ಡೈಲಾಗ್ ಇತ್ತು ಅಂದ್ಕೊಳ್ಳಿ, ಆ ಒಂದು ಡೈಲಾಗ್ ಸರ್ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಅಂತ ಇರೋದು. ನಾವು ಆ ಡೈಲಾಗ್ ಹೇಳ್ತಾ ಇದ್ವಿ, ಹೇಳ್ತಾ ಸಹ ಚಪ್ಪಾಳೆ ತಟ್ಟು. ಆ ಡೈಲಾಗ್ ನೋಡೋಕ್ಕೆ 20 ಸತಿ ಹೋಗೋದು ಥಿಯೇಟ್ರು, ಕರೆಕ್ಟ್. ಈಗ ನಾನು ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ, ನಾನು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ. ಈಗ ನೀವೆಲ್ಲಿದ್ದೀರ ಅಂದರೆ ಹೌದಾ ಅಂತ 10 ಸೆಕೆಂಡ್ ಹೋಗಿ ಇನ್ನೊಂದು ಸತಿ ಹೇಳು ಅಂತೀರಾ. ಇನ್ನೊಂದು ಸತಿ ಹೇಳ್ತೀನಿ, ಹೌದಾ ಇನ್ನೊಂದು ಸತಿ ಹೇಳು ಅಂತಂದ್ಬಿಟ್ಟು ಪಕ್ಕದಲ್ಲಿ ಚಕ್ರವರ್ತಿ ಹೇಳ್ತೀರಾ, ನೋಡ ಹೆಂಗೆ ಹೇಳ್ತೀನಿ ಇವ್ರ ಕೈಲಿ ಬಾಯಲ್ಲಿ ಅಂದ್ಬಿಟ್ಟು ಇನ್ನೊಂದು ಸತಿ ಹೇಳಿಸ್ತೀರ. ನಾನು ಹೇಳ್ತಾನೆ ಇರ್ತೀನಿ ಮೇಡಮ್. ಹೇಳ್ತಾ ಸಡನ್ ನಿಮ್ಮ ಮನೇಲಿ ಮಕ್ಕಳು ಕರೆದ್ರು ಅಂದ್ಕೊಳ್ಳಿ, ನಾ ಒಂದು ಸತಿ ಅಂದಿರ್ತೀನಿ, ನನ್ನನ್ನು ಪಾಸ್ ಮಾಡಿಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರ. ಬರೋ ತನಕ ನಾನು ಅದೇ ಆ್ಯಂಗಲಲ್ಲಿ ಕಾಯ್ತಾ ಇರ್ತೀನಿ ವಾಪಸ್ ರಿಪೀಟ್ ಮಾಡೋಕ್ಕೆ. ಅವಾಗ ನೀವು ಮರ್ತೋದ್ರೆ ಇನ್ನೊಂದು 20 ಸೆಕೆಂಡ್ ಮುಂದೆ ಈಗ ವಾಪಸ್ ಹೇಳು ಅಂತೀರ ಕತೆನ. ಅವಾಗ ಮತ್ತೆ ಹೇಳ್ತೀನಿ ನಾನು, ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ಮ್ ಫಾರ್ 50 ರುಪೀಸ್, 75 ರುಪೀಸ್ ಆರ್ 150 ರುಪೀಸ್. ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟ್ಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದರೆ, ಬಿಕಾಸ್ ಒಂದು ಸ್ಯಾಟ್ಲೈಟಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟಾಗಿ 7 ಗಂಟೆ ಇವತ್ತು ನನ್ನ ಸಿನಿಮಾದ ಬಂದು ಕೂತ್ಕೊಳ್ಳಿ ಅಂತೀರ. ನಿಮ್ಮ ಮೈಂಡಲ್ಲಿ ಬರುತ್ತೆ, ನೀನು ಯಾರೋ ನನಗೆ ಹೇಳಕ್ಕೆ 7 ಗಂಟೆ ಕೂತ್ಕೊಳ್ಳಾಗಿಲ್ಲ ಅಂತ ಬರುತ್ತೆ. ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಇವತ್ತು ಹೆಂಗಾಗಿದೆ ಮೇಡಮ್, ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವುದೋ ಪಾರ್ಟಿ ನಡಿಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ, 30 ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು, 2 ನಿಮಿಷ ಮತ್ತು 1 ನಿಮಿಷ ಅದಾಗ್ತಿದ್ದಂಗೆ. ಈಗ ಮತ್ತೆ ಸತತವಾಗಿ 30 ನಿಮಿಷಗಳ ನಾನ್ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಕೇಳಿ ಅಂತ ಬರಬೇಕಾದ್ರೆ
ನನ್ನ ಪಕ್ಕ ಇರುವಂಥ ನನ್ನ ಒಬ್ಬ ಶಿಷ್ಯ ನನ್ನ ಹುಡುಗ ಹೇಳ್ತಾನೆ, ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ, 50 ರೂಪಾಯಿ ನಾನು ಮಾಡ್ಕೊಡ್ತೀನಿ ಕೊಡಿ ಅಂದ. ಅವನಿಗೆ ಆ 30 ಸೆಕೆಂಡ್ ಹಾಡು ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನೀವು ಟಿವಿಯಲ್ಲಿ ಎಷ್ಟು ತಡ್ಕೋತೀರಿ? ಇದಾದ್ಮೇಲೆ ಏನಾಗ್ತಾ ಇದೆ ಅಂದ್ರೆ, ಮಾತಿಗೆ ತೆಲುಗು ಬರ್ತಾ ಇದ್ದಾರೆ, ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ, ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್. ಕರೆಕ್ಟ್. ಹೀಗಿರ್ಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್, ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತೂ ಬೀಗ ಬೀಳಲ್ಲ ಮೇಡಮ್. ಬಟ್ ಅಲ್ಲಿ ಕರೆಸೋದಕ್ಕೆ ನನಗೆ ಒಂದು ಕೆಪಾಸಿಟಿ ಇರಬೇಕು, ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು, ಸೋಲು ಭಯ ಪಡಲ್ಲ ಅನ್ನೋದ್ರ ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ. OTT ಅನ್ನೋದು ಏನಾಗಿದೆ, ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ. ಪ್ಲೀಸ್ ರಿಮೆಂಬರ್, ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ. ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಲಿಸಿದಿರಿ, ಎಷ್ಟು ಜನ ಶಾಪಿಗೆ ಹೋಗೋದು ನಿಲ್ಲಿಸಿದಿರಿ. ಎಲ್ಲ ಬಿಡಿ, ನೀವೊಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಶೋರೂಮ್ ಎಲ್ಲಿದೆ? ಇವತ್ತೊಂದು ಗಾಡಿ ತಗೋಬೇಕು ಅಂದರೆ ಫಸ್ಟ್ ಎಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದನ್ನು ಹುಡ್ಕೊಂಡು ಹೋಗ್ತಾ ಇದ್ರಿ. ಕರೆಕ್ಟ್. ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ ಮ್ಯಾನು ತೋರಿಸಿ ಮಾಡಿ. ಇವತ್ತು ನೀವು ಕಾರ್ ತಗೋಬೇಕು ಅಂತ ನೀವು ಫೋನ್ ಮುಂದೆ ಮಾತಾಡ್ತಾ ಇದ್ರೇ ಅಲ್ಲಿ ರೆಕಾರ್ಡ್ ಆಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಬ್ಬ ಫೋನ್ ಮಾಡಿರ್ತಾನೆ, ನಿಮ್ಗೆ ಎಲ್ಲಿ ತೊಗೊಂಬರ್ತೀವಿ ಕಾರ್ ತೋರ್ಸಕ್ಕೆ ಕೇಳಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇವತ್ತು. ಸೊ ವೆನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ ಈಸ್ ಮೇಕಿಂಗ್ ಯು ಫೀಲ್ ಸ್ಪೆಷಲ್, ಇಟ್ ಇಸ್ ನಾಟ್ ಬ್ಯಾಡ್, ಬಿಕಾಸ್ ಐ ಥಿಂಕ್ ಆಲ್ ಆಫ್ ಯು ಡಿಸರ್ವ್ ಇಟ್ ಟು ಫೀಲ್ ದ ಓನರ್ ಆಫ್ ಯುವರ್ ಮನಿ, ರೈಟ್? ಬಟ್ ಬಿಟ್ವೀನ್ ದಟ್ ದರ್ ಇಸ್ ಅ ಫೈಟ್. ಬಿಟ್ವೀನ್ ದಟ್ ಇಸ್ ಅ ಫೈಟ್ ಆಫ್ ಅ ಸರ್ವೈವಲ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ವಿ ಆರ್ ಫೈಟಿಂಗ್. ವ್ಯಾಲ್ಯೂ ಕಮ್ಮಿಗೆ ಇದೆ ಅಂತ ಅಲ್ಲ, ಯಾವುದೂ ಅಲ್ಲ, ಬಟ್ ಟುಡೇ ಯು ಆರ್ ದ ಬಾಸಸ್. ಸೊ ಯೆಸ್ ಮ್ಯಾಮ್, ಯು ಆರ್ ರೈಟ್, ಬಟ್ ದೆನ್ ವಿ ವಿಲ್ ಫೈಟ್.